ಸೌಮ್ಯಾರೆಡ್ಡಿ ವರ್ಸಸ್ ರಾಮಮೂರ್ತಿ ಮಧ್ಯೆ ಪ್ರತಿಷ್ಠೆಯ ಕಾಳಗ ನಡೆದಿದೆಯಾ? ಇಬ್ಬರ ಗುದ್ದಾಟದ ನಡುವೆ ಕುಡುಕರ ಪಾಲಾಯಿತ ಕಟ್ಟಡ, ಇಬ್ಬರ ಒಳ ಜಗಳಕ್ಕೆ ಬೀದಿ ಪಾಲಾಯಿತ ನೂತನ ಕಟ್ಟಡ. ಸೌಮ್ಯಾರೆಡ್ಡಿ ವರ್ಸಸ್ ರಾಮಮೂರ್ತಿ, ಪ್ರತಿಷ್ಠೆಯ ಕಾಳಗ ನಡೀತಾ ಇದೆಯಾ ಇಬ್ಬರ ಮಧ್ಯೆ? ಇಬ್ಬರ ಗುದ್ದಾಟದ ನಡುವೆ ನೂತನ ಕಟ್ಟಡವೊಂದು ಕುಡುಕರ ಪಾಲಾಗ್ತಾ ಇದೆ. ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಕೋಟಿ ಕೋಟಿ ವೆಚ್ಚದ ಕಟ್ಟಡ ವ್ಯರ್ಥವಾಗಿದೆ. ಉದ್ಘಾಟನೆಗೂ ಮೊದಲೇ ಬಿಬಿಎಂಪಿ ಸಮುದಾಯ ಭವನ ಪಾಳುಬಿದ್ದಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ನೂತನ ಕಟ್ಟಡ ಇದು, ಹೊಸದಾಗಿ ಕಟ್ಟಿರುವಂತಹ ಕಟ್ಟಡ. ಉದ್ಘಾಟನೆ ಸಹ ಆಗಿಲ್ಲ ಇನ್ನ, ಉದ್ಘಾಟನೆಗೂ ಮೊದಲೇ ಇಡೀ ಕಟ್ಟಡ ಪಾಳುಬಿದ್ದಿದೆ. ಕುಡುಕರ ಅಡ್ಡ ಆಗ್ತಾ ಇದೆ. ಜಯನಗರದಲ್ಲಿ ಬಿಬಿಎಂಪಿ ನಿರ್ಮಿಸಿದ್ದ ಸಮುದಾಯ ಭವನ ಇದು. ಸುಮಾರು 3.5 ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಆಗಿದೆ. 2020ಕ್ಕೆ ಉದ್ಘಾಟನೆ ಆಗಬೇಕಾಗಿದ್ದ ಸಮುದಾಯ ಭವನ ಇದು. ಆದರೆ ಈ ಕಟ್ಟಡಕ್ಕೆ ಇನ್ನೂ ಕೂಡ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ. ಮಾಜಿ ಶಾಸಕಿ ಸೌಮ್ಯಾರೆಡ್ಡಿ ಕಾಲದಲ್ಲಿ ಶುರುವಾಗಿದ್ದಂತಹ ಕಾಮಗಾರಿ ಇದೀಗ ರಾಮಮೂರ್ತಿ ಶಾಸಕರಾಗಿರೋದ್ರಿಂದ ಉದ್ಘಾಟನೆ ಆಗಿಲ್ಲ. ಬಿಬಿಎಂಪಿ ಅಡಿಯಲ್ಲಿ ಸಮುದಾಯ ಭವನವನ್ನು ಕಟ್ಟಿ 3 ವರ್ಷ ಕಳೆದರೂ ಕೂಡ ಇನ್ನೂ ಉದ್ಘಾಟನೆ ಭಾಗ್ಯ ದೊರೆತಿಲ್ಲ. ನೀವು ನೋಡ್ಬೋದು, ನಾನಿವಾಗ ಜಯನಗರದ 9ನೇ ಬ್ಲಾಕ್ನಲ್ಲಿದ್ದೀನಿ. ಇಲ್ಲಿ ನೋಡ್ಬೋದು ಒಂದು ಬಿಬಿಎಂಪಿ ಸಮುದಾಯ ಭವನವನ್ನು ಇಲ್ಲಿ 3 ವರ್ಷಗಳಾಯಿತು ಕಟ್ಟಿ, ಆದರೂ ಕೂಡ ಇನ್ನೂ ಉದ್ಘಾಟನೆ ಭಾಗ್ಯ ದೊರೆತಿಲ್ಲ ಅನ್ನೋದು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಇನ್ನೂ ಕೂಡ ಇಲ್ಲಿ ಅದೇ ರೀತಿ ಒಂದು ಗೇಟ್ಗೆ ಬೀಗ ಹಾಕಿರ್ತಕ್ಕಂಥದ್ದು ಕೂಡ ಇಲ್ಲಿ ನಾವು ಗಮನಿಸ್ಬೋದು. ಅಂದರೆ ಸಂಜೆ ಹೊತ್ತು ಆದರೆ ಇಲ್ಲಿ ಯಾವ ರೀತಿಯಾದಂಥ ಒಂದು ಅಡ್ಡೆ ಆಗುತ್ತೆ ಅಂದರೆ ಕುಡುಕರ ಅಡ್ಡೆ ಆಗುತ್ತೆ. ಇಲ್ಲಿ ನೋಡ್ಬೋದು ಯಾವ ರೀತಿಯಾದಂಥ ಒಂದು ಮೇನ್ ರೋಡಲ್ಲೇ ಈ ರೀತಿ ಒಂದು ಬಿಯರ್ ಬಾಟಲ್ಗಳಿಗೂ ಕೂಡ ನಮಗೆ ಕಂಡು ಬರ್ತಾ ಇದೆ. ಸೊ ಮತ್ತು ಈ ಕಟ್ಟಡದ ಮುಂಭಾಗದಲ್ಲಿ ಪಾರ್ಕಿಂಗ್ ಕೂಡ ಇಲ್ಲಿ ಮಾಡ್ತಾರೆ. ಅಂದರೆ ಯಾರೋ ಬೇರೆಯವರು ಬಂದು ಕೂಡ ಇಲ್ಲಿ ಪಾರ್ಕಿಂಗನ್ನು ಇಲ್ಲಿ ಮಾಡ್ತಾರೆ, ಬೇರೆ ಬೇರೆ ಏರಿಯಾಗಳಿಂದ ಬಂದು ಇಲ್ಲಿ ಪಾರ್ಕಿಂಗನ್ನು ಮಾಡ್ತಾರೆ ಅನ್ನೋ ಆರೋಪಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇವೆ. ಮತ್ತು ನೋಡ್ಬೋದು ಯಾವ ರೀತಿ ಅಂದರೆ 3 ವರ್ಷ ಆದರೂ ಕೂಡ ಈ ಕಟ್ಟಡಕ್ಕೆ ಇನ್ನೂ ಉದ್ಘಾಟನೆ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಇತ್ತ ಕಡೆ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ ಅನ್ನೋ ಮಾತುಗಳು ಕೂಡ ಇಲ್ಲಿ ಸಾರ್ವಜನಿಕರು ಹೇಳ್ತಾರೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಒಂದು ಬಾಟಲ್ಗಳು ಕೂಡ ನಮಗೆ ಕಂಡು ಬರ್ತಾ ಇದೆ. ಆ ಕಡೆ ಒಂದು ಕಿಟಕಿಯ ಗ್ಲಾಸ್, ಏನು ಇಲ್ಲಿ ಸಮುದಾಯ ಭವನದ ಕಿಟಕಿಯ ಗ್ಲಾಸ್ಗಳು ಕೂಡ ಏನು ಅವು ಕೂಡ ಇಲ್ಲಿ ಮುರಿದಿರ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು. ಎಲ್ಲವೂ ಕೂಡ ಒಂದು ಪೀಸ್ ಪೀಸ್ ಆಗಿ ನಮಗೆ ಕಂಡು ಬರ್ತಾ ಇದೆ. ಸೊ ಇಲ್ಲಿ ಕೂಡ ನೋಡ್ಬೋದು ಸಿಗರೆಟ್ ಪ್ಯಾಕ್ ಆಗಿರ್ಬೋದು ಎಲ್ಲವೂ ಕೂಡ ಇದೇ ಕಂಪೌಂಡ್ ಮುಂಭಾಗದಲ್ಲಿ ಬಿದ್ದಿರ್ತಕ್ಕಂಥದ್ದು. ಮತ್ತೊಂದು ಭಾಗದಲ್ಲಿ ನೋಡ್ಬೋದು ಇಲ್ಲೂ ಕೂಡ ಹೊಸ ಕಿಟಕಿ ಕೂಡ ಇಲ್ಲಿ ಕಿಟಕಿಯ ಗಾಜು ಕೂಡ ಇಲ್ಲಿ ಮುರಿದಿರ್ತಕ್ಕಂಥದ್ದು. ಮತ್ತು ಒಳಗಡೆ ಕೂಡ ಒಂದು ಯಾವುದೇ ರೀತಿಯಾದಂತಹ ಒಂದು ಸ್ವಚ್ಛತೆ ಇಲ್ಲಿ ನಡೆದಿಲ್ಲ. ಮತ್ತು ಮಳೆ ಬಂದಾಗ ಇಲ್ಲಿ ಯಾವ ರೀತಿ ಒಂದು ಮರವೂ ಕೂಡ ಇಲ್ಲಿ ಬಿದ್ದಿರ್ತಕ್ಕಂಥದ್ದು ಅಂತ ಇಲ್ಲಿ ನೋಡ್ಬೋದು. ಇಲ್ಲಿ ಮರ ಬಿದ್ದರೂ ಕೂಡ ಇಲ್ಲಿ BBMP ಅವರು ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ. ಅಂದರೆ ಹೊಸ ಕಟ್ಟಡ ಇಲ್ಲಿ ಇದ್ದರೂ ಕೂಡ ಇಲ್ಲಿ ಯಾರೂ ಕೂಡ ಈ ಕಡೆ ಬಂದು ನೋಡ್ತಾ ಇಲ್ಲ. ಮಳೆ ಬಂದರೆ ಇಲ್ಲಿಯ ಮರಗಳು ಕೂಡ ಆ ಬಿಲ್ಡಿಂಗ್ ಮೇಲೆ ಬಿದ್ದೋಗಿದ್ದೇವೆ, ಆದರೂ ಕೂಡ ಇಲ್ಲಿ ಗಮನ ಹರಿಸ್ತಾ ಇಲ್ಲ. ಸೊ ಆದಷ್ಟು ಬೇಗ ಈ ಕಟ್ಟಡವನ್ನು ಉದ್ಘಾಟನೆ ಮಾಡಬೇಕು ಅಂತ ಇಲ್ಲಿ ಸಾರ್ವಜನಿಕರು ಕೇಳ್ತಾ ಇದ್ರು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.